ಮನುಷ್ಯನಲ್ಲಿ ವಿಪತ್ತಿನ ಸೂಚನೆನ. ಮನುಷ್ಯನಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಅವನು ಯಾವತ್ತೂ ತನ್ನ ಬಗ್ಗೆ ಟೀಕೆ ಕೇಳಿಸ್ಕೊಳ್ಳೋದಿಲ್ಲ. ಈಗ ಯಾರಾದರೂ ಅವನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ಅವನಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾವಾಗ್ಲೂ ಭಯದಲ್ಲೇ ಇರ್ತಾನೆ. ಆ ನಾಲ್ಕು ಜನ ಇದಾರಲ್ಲ, ನನ್ನ ಬಗ್ಗೆ ಅವರೇನಾದರೂ ತಪ್ಪು ತಿಳ್ಕೊಂಡ್ರೆ ಅಂತ, ಅವನ ಬೆನ್ನ ಹಿಂದೆ ಯಾರೋ ಅವನನ್ನು ಬೈತಿದ್ದಾರೆ ಅಂತ ಅವನಿಗೇನಾದರೂ ಗೊತ್ತಾದರೆ ಆಗ ಅವನು ಬೇಜಾರು ಮಾಡ್ಕೋತಾನೆ. ಈಗ ನಾವು ಈ ಕಾರಣಕ್ಕೆ ನಮಗ್ ನಾವೇ ದುಃಖ ಪಟ್ಕೊಂಡು ಕೂತ್ಕೊಳ್ಳೋದು ಸರಿ ಅನ್ಸತ್ತ? ಖಂಡಿತ ಇಲ್ಲ. ಯಾಕೆ ಅಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾದ್ದು, ಈಗ ಯಾರು ನಿಮ್ ಬೆನ್ ಹಿಂದೆ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದಾರೋ ಅವರು ನಿಮ್ಮಿಂದ ಎರಡು ಹೆಜ್ಜೆ ಹಿಂದೆ ಇದ್ದಾರೆ ಅಂತ ಅಲ್ವಾ? ಅಸೂಯೆಯಿಂದ ನಿಮ್ ಬಗ್ಗೆ ಅವ್ರು ಹಾಗೆಲ್ಲ ಮಾತಾಡಬಹುದು. ಆದ್ರೆ ವಿಷಯ ಹಾಗಲ್ದಿದ್ರೆ, ಅವ್ರು ಹೇಳೋದು ಸತ್ಯನೇ ಆಗಿದ್ರೆ, ಆಗ ನೀವು ಮೊದಲನೇದಾಗಿ ನಿಮ್ಮ ತಪ್ಪನ್ನ ತಿಳ್ಕೊಳ್ಳಿ, ಆ ಸತ್ಯನ ತಿಳ್ಕೊಳ್ಳಿ, ಮತ್ತ ಅವಗುಣಗಳನ್ನ ತೆಗೆದುಹಾಕಿ. ಮತ್ತ ಆಮೇಲೆ ನೋಡಿ, ನೀವು ಅವರಿಗಿಂತ ಎರಡು ಹೆಜ್ಜೆ ಇನ್ನೂ ಮುಂದೆ ಹೋಗಿರ್ತೀರ. ಯಾಕೆ ಅಂದ್ರೆ ಈ ಜೀವನದ ರಥನ ಮುಂದೆ ನೋಡ್ಕೊಂಡು ಓಡಿಸ್ಬೇಕು, ಹಿಂದೆ ನೋಡ್ಕೊಂಡಲ್ಲ. ಅದಕ್ಕೆ ಹಿಂದೆ ನೋಡೋದನ್ನ ಬಿಟ್ಬಿಡಿ. ಈ ವರ್ತಮಾನ ಏನಿದೆ ಇದನ್ನ ನೋಡಿ, ಇದ್ರಲ್ಲಿ ಬದುಕಿ. ಆ ಭವಿಷ್ಯ ಏನಿದೆ, ಅಲ್ಲಿ ನಿಮ್ಮ ಗುರಿ ಏನಿದೆ ಅದನ್ನು ಸಾಧಿಸಿ. ಮತ್ತೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.